ಒಂದು ಸಿನಿಮಾಗೆ ಹೀರೋ ಎಷ್ಟು ಇಂಪಾರ್ಟೆಂಟು ಅದೇ ರೀತಿ ವಿಲನ್ ಕೂಡ ಅಷ್ಟೇ ಇಂಪಾರ್ಟೆಂಟ್. ಈಗಂತೂ ಈಗಿನ ಟೈಮಲ್ಲಂತೂ ವಿಲನ್ ಹೀರೋಗೆ ಟಕ್ಕರ್ ಕೊಟ್ಟು ಆ್ಯಕ್ಟ್ ಮಾಡ್ತಾ ಇರೋವಂಥದ್ದು, ಹಾಗೆಯೇ ಆ ಪಾತ್ರ ತುಂಬ ಪ್ರಾಮುಖ್ಯತೆ ಪಡ್ಕೊಳ್ತಾ ಇರೋವಂಥದ್ದು. ಈ ನಿಟ್ಟಿನಲ್ಲಿ ನಮ್ಮ ಜೊತೆ ಈ ಒಂದು ಚಿತ್ರದಲ್ಲಿ ಸಪ್ಲೈಯರ್ ಶಂಕರ್ ಚಿತ್ರದಲ್ಲಿ ಎಸ್ ವಿಲನ್ ರೇಟೆಂಡ್ ಆಗಿ ಅಭಿನಯಿಸಿರುವಂಥವರು ಆದಿಯವರಿದ್ದಾರೆ. ಸೊ ಸರ್, ಮೊದಲನೇದಾಗಿ ಫ್ಯಾನ್ಸ್ ರಿಯಾಕ್ಷನ್ ನೋಡಿ, ಅವ್ರ ಜೊತೆನೇ ಕುತ್ಕೊಂಡು ಸಿನಿಮಾ ನೋಡಿದ್ರಿ, ಪ್ರತಿಯೊಂದು ಏನೇನು ಆಯಿತು ಅನ್ನೋದು ನಿಮ್ಗೆ ಗೊತ್ತು ಸಿನಿಮಾ ನೋಡ್ತಾ ಇರುವಾಗ. ಈ ಪರ್ಟಿಕ್ಯುಲರ್ ಅನುಭವದ ಬಗ್ಗೆ ಸರ್, ಈಗಿನ ಜನ್ರೇಷನಲ್ಲಿ ಮಕ್ಕಳಿಗೆ ಏನು ಮೆಸೇಜು ಹೋಗಬೇಕು ಅದು ತುಂಬ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಸೊ ನನಗಂತೂ ತುಂಬ ಅದು ತುಂಬ ಇಷ್ಟ ಆಯಿತು, ಯಾಕಂದರೆ ನನಗೆ ಆ ಕ್ಯಾರೆಕ್ಟರ್ ಮಾಡೋದ್ರಿಂದ ನನಗೊಂಥರ ಬೇಜಾರಾಯಿತು. ಆ ಮಕ್ಕಳನ್ನ ಇಟ್ಕೊಳ್ಳೋದಾಗಲಿ, ಕತ್ತಿಡ್ಕೊಂಡು ಎಳ್ಕೊಬರೋದಾಗಲಿ ತುಂಬ ನನಗೆ ನೋವಾಯಿತು. ಆದ್ರೂ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಈಗಿನ ಜನ್ರೇಷನ್ಗೆ. ಸೊ ತುಂಬ ಕೇರ್ಫುಲ್ ಆಗಿರಿ, ಈ ಥರ ನಡೀತಾ ಇರುತ್ತೆ, ಈಗಲೂ ನಡೀತಾನೆ ಇದೆ. ಸೊ ತಂದೆ ತಾಯಿಗೆ ಹೇಳೋದು ಇಷ್ಟೇ, ನಾನು ಮಕ್ಕಳಿಗೆ ತುಂಬ ಕೇರ್ ತೊಗೊಂಡು ಬೆಳೆಸೋದು, ಅವ್ರಿಗೆ ತುಂಬ ಗಮನ ಕೊಡಿ ಅಂತ ಹೇಳ್ಬಿಟ್ಟು ನಾನು ಈ ಚಾನಲ್ ಮುಖಾಂತರ ಹೇಳೋಕೆ ಇಷ್ಟಪಡ್ತೇನೆ. ಸೊ ಈ ಸಿನಿಮಾ ಅಂತೂ 100 days ಪಕ್ಕ ಓಡುತ್ತಂತ ನನಗೆ ನನ್ನ ನಂಬಿಕೆ ಇದೆ ಸರ್. ನನಗೆ ಫಸ್ಟ್ ಆಫ್ ಆದಮೇಲೆ ನನಗೆ ಕನ್ಫ್ಯೂಸ್ ಆಗ್ಬಿಡ್ತು, ಯಾಕಂದರೆ ನನ್ನ ಕ್ಯಾರೆಕ್ಟರ್ ಬಂದಮೇಲೆ ಇನ್ನೂ ಬಂದಿರಲಿಲ್ಲ, ಆ್ಯಕ್ಚುಲಿ ಫಸ್ಟ್ ಆಫ್ ಆಲ್ ಇನ್ನೂ ಬಂದಿರಲಿಲ್ಲ, ಸೆಕೆಂಡ್ ಆಫ್ ಆಲ್ ಬರುತ್ತೆ. ಸೊ ನನಗೆ ಕನ್ಫ್ಯೂಸ್ ಆಯಿತು, ಹೀರೋಯಿನ್ ಸತ್ತೋದ್ರು ವಿಲನ್ ಸಾಯಿಸ್ಬಿಟ್ರಲ್ಲ ಹೆಂಗಿದು ಅನ್ನೋದು ನನಗೆ ಕನ್ಫ್ಯೂಸ್ ಆಯಿತು. ಆಮೇಲೆ ಸೆಕೆಂಡ್ ಆಫ್ ನೋಡಿದ್ಮೇಲೆ ತುಂಬ ಒಳ್ಳೆ ಸಖದಾಗೆ ವರ್ಕೌಟ್ ಆಗಿದೆ ಸರ್ ಈ ಸಿನಿಮಾ ಮಾತ್ರ. ನಮ್ಮ ರಂಜಿತ್ ಸರ್ಗೆ ಖಂಡಿತ ಗೊತ್ತಿಲ್ಲ, ಯಾಕಂದ್ರೆ ನಂದು ಕ್ಯಾರೆಕ್ಟರ್ ಏನಿದೆ ಅಷ್ಟು ಮಾತ್ರ ನನಗೆ ಎಕ್ಸ್ಪ್ಲೇನ್ ಮಾಡಿರ್ತಾರೆ ಅಷ್ಟೇ. ಸೊ ಫುಲ್ ಸ್ಟೋರಿ ಮಾತ್ರ ಹೇಳಿರಲ್ಲ. ಸೊ ಹೌದು, ಯಾಕಂದ್ರೆ ನನಗೆ ಕನ್ಫ್ಯೂಸ್ ಆಗ್ಬಿಡ್ತು ಫಸ್ಟ್ ಆಫ್ ನೋಡಿದ ತಕ್ಷಣ. ಆಮೇಲೆ ಸೆಕೆಂಡ್ ಆಫ್ ನೋಡಿದ್ಮೇಲೆ ಓಕೆ ಅಲ್ಟಿಮೇಟ್ ಆಗಿದೆ, ನನಗೆ ರಂಜಿತ್ ಸರ್ ಮೇಲೆ ಒಳ್ಳೆ ನಂಬಿಕೆ ಬಂತು. ಯಾಕಂದ್ರೆ ಫಸ್ಟ್ ಸಿನಿಮಾ ಅವ್ರದ್ದು ಸಖತ್ತಾಗಿ ಕೊಟ್ಟಿದ್ದಾರೆ, ಒಳ್ಳೆ 100 days. ಈಗಿನ ಜನರೇಷನ್ಗೆ ಯಾವ ಥರ ಸಿನಿಮಾ ಬರಬೇಕು ಆ ಥರ ಸಿನಿಮಾ ಕೊಟ್ಟಿದ್ದಾರೆ ಅವರು. ಈಗ ನೆಗೆಟಿವ್ ಶೇಡ್ ಆದರೂ ಕೂಡ ಒಂದು ತುಂಬ ಒಂದು ಪ್ರಾಮುಖ್ಯತೆ ಇರುವಂಥ ಪಾತ್ರ, ಈ ನಿಟ್ಟಿನಲ್ಲಿ ನಿಮ್ಗೆ ಈ ಪಾತ್ರ ಹೇಗೆ ಸಿಕ್ತು ಅಂತ ಹೇಳೋದಾದ್ರೆ, ಮೊದಲು ಯಾವ್ದಾದ್ರು ಸಿನಿಮಾ ನಟಿಸಿದ್ರೆ? ಖಂಡಿತ ಖಂಡಿತ ಮಾಡಿದ್ದೀನಿ ಸರ್. ನನಗೆ ಈಗ ಇತ್ತೀಚೆಗೆ ನಂದು ಯೂಸ್ಲೆಸ್ ಫಿಲ್ ಅಂತ ಒಂದು ಮೂವಿ ಮಾಡಿದ್ದೀನಿ, ಅದು ಮಾಡಿದ್ಮೇಲೆ ಇದು ಇದೆಲ್ಲ ನನಗೆ ಅವಕಾಶ ಬಂತು. ಅದರಲ್ಲಿ ನನಗೆ ಮೈನ್ ವಿಲನ್ ಆಗಿ ಮಾಡಿದ್ದೀನಿ ಯೂಸ್ಲೆಸ್ ಫಿಲ್ ಅಂತ. ಸೊ ಯಾಕಂದರೆ ಇದು ಇದರಲ್ಲಿ ಯಾಕೆ ಅದರಲ್ಲಿ ಮಾಡಿ ಅಷ್ಟು ಮೈನ್ ವಿಲನ್ ಮಾಡಿ ಇದರಲ್ಲಿ ಯಾಕೆ ಸಣ್ಣ ಕ್ಯಾರೆಕ್ಟರ್ ಮಾಡಿದ್ರೆ ಅಂತ ಕೇಳ್ಬೋದು. ಬಟ್ ಇದೆಲ್ಲ ವರ್ಕ್ ಇದೆಲ್ಲ ಆದಮೇಲೆ ನನಗೆ ಇದು ಆಫರ್ ಬಂದಿರೋದು ನನಗೆ, ಯಾಕಂದ್ರೆ ಸಣ್ಣ ಪುಟ್ಟ ಮಾಡ್ಕೊಂಡು ಆಮೇಲೆ ದೊಡ್ಡದಕ್ಕೆ ನನಗೆ ಒಂದು ತೂಕ ಇರುವಂತ ಕ್ಯಾರೆಕ್ಟರ್ ಮಾಡಿದ್ದೀನಿ, ಒಂದು ಹೆಮ್ಮೆ ಪಡುವಂತ ಕ್ಯಾರೆಕ್ಟರ್. ಖಂಡಿತ ಬಗೀರದಲ್ಲಿ ಇದ್ದೀನಿ, ಒಂದು ಸಣ್ಣ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ. ಶ್ರೀಮುಳಿ ಸರ್ ಜೊತೆ ಮಾಡ್ತಾ ಇದ್ದೀನಿ ಆಕ್ಚುಲಿ, ಮತ್ತೆ 45 ಅಂತ 45 ನಮ್ಮ ಉಪ್ಪಿ ಸರ್ ಜೊತೆ ಮಾಡ್ತಾ ಇದ್ದೀನಿ. ಉಪ್ಪಿ ಸರ್ ಮತ್ತೆ ಶಿವಣ್ಣ, ರಾಜ್ವಿ ಶೆಟ್ಟಿ, ಅರ್ಜುನ್ ಜನ್ಯ ಸರ್ ಡೈರೆಕ್ಟರ್, ಅದು ತುಂಬ ಚೆನ್ನಾಗಿ ಬರ್ತಾ ಇದೆ. ಈಗಲೂ ಶೂಟಿಂಗ್ ನಡೀತಾನೆ ಇದೆ, ಚೆನ್ನಾಗಿದೆ. ಇನ್ನೂ ಒಂದು ಟೋಟಲಿ ಒಂದು 10 ಸಿನಿಮಾದಲ್ಲಿ ವರ್ಕ್ ಮಾಡಿದ್ದೀನಿ, 5 ಸೀರಿಯಲಲ್ಲಿ ಮಾಡಿದ್ದೀನಿ. ಸೊ ಆಲ್ ದಿ ಬೆಸ್ಟ್, ವೆರಿ ಬೆಸ್ಟ್ ಸರ್ ಮುಂದಿನ ಕರಿಯರ್ಗೆ.